ಕೊರೋನಾ ಮುಂಚಿತವಾಗಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ರಿಯಾಕ್ಟ್ ಮಾಡೋರು. ಕೊರೋನಾ ನಂತರ ನಮ್ಮ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಗಡಿ ಕಾಯುವ ಯೋಧರಷ್ಟೇ ಗೌರವ ಪಾತ್ರರಾಗಿದ್ದಾರೆ. ಇವಾಗ ಯಾಕೆ ಈ ಮಾತು ಅಂತೀರಾ? ಹೌದು, ಇಂದು ರಾಷ್ಟ್ರೀಯ ಅರವಳಿಕೆ ಮತ್ತು ಶಸ್ತ್ರಚಿಕಿತ್ಸೆ ತಜ್ಞರ ದಿನ, ಅಂದರೆ ಅನಸ್ತೇಷಿಯಾ ಮತ್ತು ಓಟಿ ಟೆಕ್ನಿಷಿಯನ್ ದಿನಾಚರಣೆ. ಆತ್ಮೀಯರೇ, ತಮಗೆಲ್ರಿಗೂ ಕೂಡ ಡಾಕ್ಟರ್ಸ್ ಡೇ ಗೊತ್ತು. ಅವತ್ತು ನಮ್ಮನ್ನೆಲ್ಲ ವಿಶ್ ಮಾಡ್ತೀರಿ. ಜುಲೈ 1 ಡಾಕ್ಟರ್ ಬಿ ಸಿ ರಾಯ್ ಜನ್ಮ ಶತೋತ್ಸವ ದಿನ ಅದು ಮಾಡ್ತೀವಿ. ಸರ್ಜನ್ಸ್ ಡೇ ಮಾಡ್ತೀವಿ ನಾವು. ಆದರೆ ಅನಸ್ತೀಷಿಯಾ ಡೇನೂ ಇದೆ. ಬಟ್ ನನಗೆ ಇವತ್ತು ಹೆಮ್ಮೆ ಅನಿಸೋದು ಅಂದರೆ ಜುಲೈ 20 ನ್ಯಾಷನಲ್ ಅನಸ್ತೀಷಿಯಾ ಆ್ಯಂಡ್ ಓಟಿ ಟೆಕ್ನಿಷಿಯನ್ಸ್ ಡೇ. ಇದಕ್ಕೂ ಕೂಡ ಒಂದು ಮಹತ್ವ ಕೊಟ್ಟಿರೋದಕ್ಕೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ನೋಡಿ, ತಮಗೆ ಗೊತ್ತಿರಲಿ, ಇವತ್ತೊಂದು ICU ನಡಿಬೇಕಾಗಲಿ, ಒಂದು ಆಪರೇಷನ್ ಥಿಯೇಟರ್ಸ್ ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಪ್ರಿಪರೇಷನ್ ಬೇಕು. ಮೊದಲನ್ನ ಅದನ್ನು ಅರೇಂಜ್ ಮಾಡೋರು ಬೇಕು ಅಂತ ಡೆಡಿಕೇಟೆಡ್ ಬಾಯ್ಸೇ ಈ ಓಟಿ ಮತ್ತು ಅನಸ್ತೀಶಿಯಾಲಜಿ ಟೆಕ್ನಿಷಿಯನ್ಸ್. ಎಷ್ಟೋ ಸಾರಿ ಇವ್ರು ಇಲ್ದಿರ ನಾವು ಆಪರೇಷನ್ ಥಿಯೇಟ್ರ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ICU ರನ್ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಲ್ಲಿ ಇವತ್ತಿನ ಈ ದಿನವನ್ನು ಅವ್ರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಕೊರೋನಾ ವಾರಿಯರ್ಸ್ಗಳಾದ ಓಟಿ ಟೆಕ್ನಿಷಿಯನ್ಗೆ ಜನ ಗೌರವ ಕೊಡ್ತಿದ್ದಾರೆ. ಆದರೆ ಈ ಬಗ್ಗೆ ಸರ್ಕಾರ ಏಳಷ್ಟು ಗಮನ ಕೊಡ್ತಿಲ್ಲ. ಆಸ್ಪತ್ರೆಗಳಿಗೆ ವೈದ್ಯರು ಬೇಕಾಗುವ ಹಾಗೆ ಅನಸ್ತೇಷಿಯಾ ಮತ್ತು ಓಟಿ ಟೆಕ್ನಿಷಿಯನ್ಗಳು ಬೇಕೇ ಬೇಕು. ಯಾಕಂದರೆ ಇವರು ಇಲ್ಲದೆ ಯಾವುದೇ ಆಪರೇಷನ್ ಮಾಡಲು ಸಾಧ್ಯವಿಲ್ಲ. ಕೊರೋನಾ ಕಾಲದಲ್ಲಿ ವೈದ್ಯರಷ್ಟೇ ವೈದ್ಯಕೀಯ ಸಿಬ್ಬಂದಿ ಕೂಡ ಮುಖ್ಯ. ವೆಂಟಿಲೇಟರ್ ಆಪರೇಟ್ ಮಾಡಲು ಬಾರದೆ ಎಷ್ಟೋ ವೆಂಟಿಲೇಟರ್ಸ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಧೂಳು ಹಿಡಿಯುತ್ತಿವೆ. ಇದಷ್ಟೇ ಅಲ್ಲ, ಸಾವಿರಾರು ಜನ ವೆಂಟಿಲೇಟರ್ ಇಲ್ಲದೆ ಸಾವನ್ನಪ್ಪಿದ್ದಾರೆ ಅನ್ನೋದು ಎಷ್ಟು ಸತ್ಯವೋ ಹಾಗೆ 50% ವೆಂಟಿಲೇಟರ್ಗೆ ಹೋದ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಕಾರಣ, ವೆಂಟಿಲೇಟರ್ ಆಪರೇಟ್ ಮಾಡಲು ನುರಿತರನ್ನ ಸರ್ಕಾರ ನೇಮಕ ಮಾಡಿಕೊಳ್ಳದಿರುವುದು. ಬಟ್ ನನಗೆ ಕರ್ನಾಟಕ ರಾಜ್ಯದಲ್ಲಿ ಇದು ಒಂದು ದುಃಖದ ಸಂಗತಿ ಏನಂದರೆ, ನಾನು ಎಷ್ಟೋ ಪ್ರಯತ್ನ ಮಾಡಿದ್ದೀನಿ ಮಕ್ಕಳಿಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕು ಅಂತ. ಯಾಕಂದರೆ ನಾನು ಹಾನರರಿ ಪ್ರೆಸಿಡೆಂಟು, ನಾನು ಟೆಕ್ನಿಷಿಯನ್ ಅಲ್ದಿದ್ರು ಕೂಡ ಒಬ್ಬ ಸೀನಿಯರ್ ಸರ್ಜನ್ ಆಗಿ ಈ ಮಕ್ಕಳಿಗೆ ನಾನು ಒಂದು ಬೆಂಬಲವಾಗಿ ನಿಂತು ಇವರೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಒಂದು ಕರ್ನಾಟಕ ಸರ್ಕಾರದಲ್ಲಿ ಒಂದು ಕೆಲಸವನ್ನು ಕೊಡಿಸ್ಬೇಕು ಅಂತ. ಯಾಕಂದರೆ ತುಂಬ ಜನ ಆಲ್ರೆಡಿ 35 ಕ್ರಾಸ್ ಆಗ್ತಾ ಇದ್ದಾರೆ. ಅದು ಈ ಸಮಯದಲ್ಲಿ ಕೊರೋನಾ 3ನೇ ಅಲೆಯಲ್ಲಿ ಸಾಕಷ್ಟು ಜನ ಸಾವು ನೋವಿಗೆ ಕಾರಣ. ಎಲ್ಲ ಒಂದು ಕಡೆ ಆಕ್ಸಿಜನ್ ಸಿಗಲಿಲ್ಲ, ವೆಂಟಿಲೇಟರ್ ಸಿಗಲಿಲ್ಲ. ಅಂಥ ಸಮಯದಲ್ಲಿ ಅನೇಕ ಜೀವಗಳನ್ನು ಉಳಿಸ್ಲಿಕ್ಕೆ ಕೆಪ್ಯಾಸಿಟಿ ಇದ್ದಂಥ ಇಂಥ ಮಕ್ಕಳಿಗೆ ಎಲ್ಲ ಒಂದು ಜಸ್ಟಿಸ್ ಸಿಗಲಿಲ್ಲ. ಎಲ್ಲರ ಗಮನಕ್ಕೂ ತಂದು ಆದರೆ ಅದು ಆಗಲಿಲ್ಲ. ಬಟ್ ಮತ್ತೊಮ್ಮೆ ಇವತ್ತು ಆ ಮಕ್ಕಳಿಗೆಲ್ರಿಗೂ ವಿಶ್ ಮಾಡಿ, ನಾನು ನಿಮಗೆಲ್ರಿಗೂ ಕೂಡ ಮುಂದೆ ಒಂದು ಭವಿಷ್ಯ ಇದೆ, ದಯವಿಟ್ಟು ಒಳ್ಳೆಯ ಕೆಲಸ ಮಾಡ್ತಾ ಹೋಗಿ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಅವ್ರಿಗೆ ವಿಶ್ ಮಾಡೋ ರೀತಿಯಲ್ಲಿ ತಮ್ಮೆಲ್ಲರ ಗಮನಕ್ಕೆ ಇಂಥ ಒಂದು ಡೇ ಇದೆ ಅಂತ ಸರ್ಕಾರದ ಗಮನಕ್ಕೆ, ಜನಸಾಮಾನ್ಯರ ಗಮನಕ್ಕೆ ಈ ದಿನವನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಡಾಕ್ಟರ್ಸು ದೇವರಾಗಿ ಕೆಲಸ ಮಾಡ್ತಾರೆ, ಆದರೆ ಆ ದೇವರ ರೂಪದಲ್ಲಿ ಪ್ರಸಾದ ಕೊಡೋ ಯಾರಂದ್ರೆ ಟೆಕ್ನಿಷಿಯನ್ ಮಾತ್ರ. ಯಾಕಂದರೆ ದೇವರೇ ಬಂದು ಯಾರಿಗೂ ಪ್ರಸಾದ ಕೊಡೋದಿಲ್ಲ, ಆ ದೇವರ ಆಶೀರ್ವಾದವನ್ನು ಪ್ರಸಾದ ರೂಪದಲ್ಲಿ ಕೊಡುವನೇ ಆ ಆಪರೇಷನ್ ಥಿಯೇಟ್ರಲ್ಲಿ ಕೆಲಸ ಮಾಡುತ್ತಿರುವ ಟೆಕ್ನಿಷಿಯನ್ಸು ಮತ್ತು ಟೆಕ್ನಾಲಜಿಸ್ಟ್. ಇಂಥ ಒಂದು ನಿಜವಾಗಿ ಅರ್ಥದಲ್ಲಿ ಒಂದು ಅತ್ಯಂತ ಜವಾಬ್ದಾರಿ ಕೆಲಸ. ಮತ್ತೆ ಇನ್ನೊಂದು ಏನಂತಂದ್ರೆ, ಚೆನ್ನಾಗಿ ಕೆಲಸ ಮಾಡಿ, ಮುಂದೆ ಬರಲಿಕ್ಕೆ ನಿಮಗೆ ಬಹಳಷ್ಟು ಬೇಯಿಸ್ತಾರೆ. ಇದರ ಲಿಮಿಟ್ ಅಂತ ಇರಲಿ, ಯಾವುದಕ್ಕೂ ಲಿಮಿಟ್ ಇರಲ್ಲ, ಯಾವುದೇ ಕೋರ್ಸಿಗೆ ಯಾವುದೇ ಡಿಗ್ರಿಗೆ ಯಾವುದಕ್ಕೂ ಲಿಮಿಟ್ ಯಾವುದೂ ಇರಲ್ಲ. ನಮ್ಮ ದೇಶದ ರಕ್ಷಣೆಯನ್ನು ಸೈನಿಕರು ಮಾಡುವಂತೆ ವೈದ್ಯಕೀಯ ಇಲಾಖೆಯವರು ಮಾನವ ಶಕ್ತಿಯನ್ನು ಉಳಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ನ್ಯಾಷನಲ್ ಅನಸ್ತೇಷಿಯಾ ಆ್ಯಂಡ್ ಆಪರೇಷನ್ ಟೆಕ್ನಾಲಜಿ ಡೇ ಆನ್ 20th July ಈಸ್ ಸೆಲೆಬ್ರೇಟೆಡ್ ಬೈ ನೇಷನ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲಿ. ಅನಸ್ತೇಷಿಯಾ ಮೀನ್ಸ್ ಮನ ಅರಿವಳಿಕೆ. ಅರಿವಳಿಕೆ ಅಂದರೆ ನಮ್ಮ ಯಾವುದೇ ಒಂದು ಆಪರೇಷನ್ ಅಥವಾ ಸರ್ಜರಿ ಮಾಡುವಾಗ ಅವರಿಗೆ ನೋವು ಆಗದಂತೆ ಅವರಿಗೆ ಮದ್ದನ್ನು ಕೊಟ್ಟು ಅನವರಿಕೆಯನ್ನು ಮಾಡಬೇಕಾದ. ಅದೇ ರೀತಿ ಆ ಆಪರೇಷನಲ್ ಟೆಕ್ನಾಲಜಿ ಅಂದರೆ ಆಪರೇಷನ್ ಥಿಯೇಟರಲ್ಲಿ ಕೆಲಸ ಮಾಡುವ ಪ್ರತಿ ವ್ಯಕ್ತಿಗಳು ಕೆಪೇಬಲ್ ಆಗಿರಬೇಕು. ಅವರಿಗೆ ಆ ಬಗ್ಗೆ ಸರಿಯಾದ ಜ್ಞಾನವನ್ನಿರಬೇಕು. 1995 ಕರ್ನಾಟಕ ರಾಜ್ಯ ಸರ್ಕಾರವು ಆಪರೇಷನ್ ಟೆಕ್ನಾಲಜಿ ಎಂಬ ಒಂದು ಕೋರ್ಸ್ ಅನ್ನು
ಪ್ರಾರಂಭಗೊಳಿಸಿದ್ದಾರೆ. ಅದರಲ್ಲಿ ಪ್ರತಿ ವರ್ಷ ಕಡಿಮೆ ಅಂದರೆ 300-400 ಜನ ಪಾಸ್ ಆಗಿ ಹೊರಗೆ ಬರುತ್ತಾರೆ. ಇದು 3.5 ವರ್ಷದ ಒಂದು ಟೆಕ್ನಿಕಲ್ ಕೋರ್ಸ್, ತಂತ್ರಜ್ಞಾನದ ಒಂದು ಕೋರ್ಸ್. ಈ ಕೋರ್ಸ್ನಿಂದ ಜನರಿಗೆ ಆಪರೇಷನ್ ಅಥವಾ ಯಾವುದೇ ಇದು ಮಾಡುವಾಗ ಸರಿಯಾದ ಜ್ಞಾನ ಇರುವುದರಿಂದ ಅವರು ಸರಿಯಾಗಿ ಚಿಕಿತ್ಸೆಯನ್ನು ಕೊಡುವುದಕ್ಕೆ ವೈದ್ಯರಿಗೆ ಸಹಾಯ ಮಾಡುತ್ತಾರೆ. ಮಾಡುವಾಗ ಅದು ಖುಷಿಯಾಗಿರ್ಬೋದು, ಆದರೆ ಅಲ್ಲಿ ಕಲಿತವರ ಪರಿಸ್ಥಿತಿಯನ್ನು ನೋಡುವಾಗ ತುಂಬ ಕಷ್ಟವೆಂದು ಕಾಣುತ್ತದೆ. ಇವತ್ತು ನಮ್ಮ ರೈತ ಕುಟುಂಬದ ಬಡ ಮಕ್ಕಳು 5-6 ಲಕ್ಷ ಖರ್ಚು ಮಾಡಿ ಈ ಕೋರ್ಸ್ಗಳನ್ನು ಮಾಡಿ ನಿರುದ್ಯೋಗಿಗಳಾಗಿ ತಿರುಗುತ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಶ್ರೇಷ್ಠ ದಿನದಂದು ಪ್ರತಿಯೊಂದು ಆಪರೇಷನ್ ಟೆಕ್ನಾಲಜಿಯನ್ನು ಮಾಡಿದ ಪ್ರತಿಯೊಂದು ವ್ಯಕ್ತಿಗಳಿಗೂ ಒಗ್ಗಟ್ಟಾಗಿ ತಮ್ಮ ಮಾನವ ಹಕ್ಕಿಗಾಗಿ ಹೋರಾಟ ಮಾಡಬೇಕು. ನೀವು ಯಾವ ರೀತಿ ಜನರ ಸೇವೆ ಮಾಡಬೇಕು, ಜನರಿಂದ ನಿಮಗೆ ಆಶೀರ್ವಾದವು ಬರಬೇಕು. ಬರುವ ಪ್ರತಿಯೊಬ್ಬ ಚಿಕಿತ್ಸೆಗೆ ಬರುವವನು ತುಂಬ ದುಃಖದಾಯದಲ್ಲಿ ಬರ್ತಾನೆ. ಅವನನ್ನು ದೇವರಂದು ಕಂಡು ಅವನ ಚಿಕಿತ್ಸೆಗೆ ಸಹಾಯ ಮಾಡುವುದೇ ನಿಮ್ಮ ಕರ್ತವ್ಯ. ಆದ್ದರಿಂದ ನಿಮ್ಮ ಏನು ಹಕ್ಕು ಉಂಟ ಅದಕ್ಕಾಗಿ ಮಾಹಿತಿ ಸೇವಾ ಸಮಿತಿ ಆಲ್ ಇಂಡಿಯಾ ಎನ್ ಜಿ ಒ ಇದರ ಬಗ್ಗೆ ಹೋರಾಟ ಮಾಡುವುದಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ. ಹಾಗೆ ಹೋರಾಟ ಮಾಡಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಒಕ್ಕೂಟವನ್ನು ಧರಿಸಿಕೊಂಡು ಒಕ್ಕೂಟವಾಗಿ ಮಾಡಿದರೆ ಮಾತ್ರ ಅದಕ್ಕೆ ವಿಜಯ ಸಿಕ್ಕುತ್ತದೆ. ಈ ದಿನವನ್ನು ನಾವು ಒಕ್ಕೂಟದ ದಿನವೆಂದು ತಿಳಿದು ಪ್ರತಿಯೊಬ್ಬ ಆಪರೇಷನ್ ಟೆಕ್ನಾಲಜಿಯಲ್ಲಿ ಕಲಿತವರು ಒಟ್ಟಾಗಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು. ಮಾಹಿತಿ ಸೇವಾ ಸಮಿತಿ ಇದಕ್ಕೆ ತುಂಬ ಸಹಕಾರವನ್ನು ನೀಡುತ್ತದೆ. ಅದು ಅಲ್ಲದೆ ನಮ್ಮ ಧರ್ಮವೆಂದು ನಿಮಗೆ ಸಹಾಯವನ್ನು ಕೊಡುತ್ತೇವೆ. ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಜಿ ಎ ಕೋಟಿಯಾರ್. ಸಜ್ಜನಾಗಿ ನನಗೆ ಗೊತ್ತು ಆಪರೇಷನ್ ಥಿಯೇಟರಲ್ಲಿ ಟೆಕ್ನಿಷಿಯನ್ಸ್ ಅವಶ್ಯಕತೆ ಎಷ್ಟಿದೆ, ಅವರ ಪಾತ್ರ ಏನಿದೆ. ಒಂದು ಆಪರೇಷನ್ ಸಶಕ್ತವಾಗಿ ನಡೀಬೇಕಂದ್ರೆ ಥಿಯೇಟರ್ನ ಒಳ್ಳೆಯದಾಗಿ ಮೇಂಟೈನ್ ಮಾಡಬೇಕಾದ್ರೆ ಮತ್ತು ಅರಸಿಂಶ ಅರವಳಿಕೆ ತಜ್ಞರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತು. ಆದ್ದರಿಂದ ಇವರ ವ್ಯಾಲ್ಯೂ ಏನಿದೆ ಈಗ ಭಾಳ ಜನಕ್ಕೆ ಗೊತ್ತಿಲ್ಲ. ಈ ಟೆಕ್ನಿಷಿಯನ್ಸ್ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಈ ಒಂದು ದಿನಾಚರಣೆ ನಡೆಸಿದ್ದಾರೆ ಇವರು. ಇದಕ್ಕೆ ಇವ್ರಿಗೆ ತಕ್ಕಂಥ ಒಂದು ಪ್ರೋತ್ಸಾಹ ಕೊಡಬೇಕು ಮತ್ತೆ ಗವರ್ಮೆಂಟ್ ಇವ್ರಿಗೆ ಒಳ್ಳೆ. ಈಗಲಾದರೂ ಸರ್ಕಾರ ನಾವು ಈ ಕುರಿತು ಕೋರ್ಸ್ ಮಾಡಿದ್ದೇವೆ, ನಮ್ಮನ್ನು ನೇಮಕ ಮಾಡಿಕೊಳ್ಳಿ, ಜನರ ಜೀವ ಉಳಿಸಲಿ ಎಂದು ಓಟಿ ಟೆಕ್ನಿಷಿಯನ್ ಮತ್ತು ಅನಸ್ತೇಷಿಯಾ ಉಪಾಧ್ಯಕ್ಷರಾದ ಬಸವರಾಜ್ ಕೆ ಅರವಿ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಆ ಮಕ್ಕಳಿಗೂ ಒಳ್ಳೇದಾಗಲಿ, ಅವರಿಂದ ಸಾಕಷ್ಟು ಜೀವ ಉಳಿತವೆ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.